ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಹಸಿ ತೆಂಗಿನ ತುರಿ ಮಿಕ್ಸ್ ಮಾಡಿ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಜಾಮೂನ್ ಮಾಡೋದಕ್ಕೆ ಮೊದಲು ಪಾಕ ಮಾಡ್ಕೋಬೇಕು. ಪಾಕ ಮಾಡ್ಕೊಳ್ಳೋದಕ್ಕೆ 2 ಕಪ್ ಸಕ್ಕರೆ ತಗೊಂಡಿದ್ದೀನಿ. 2 ಕಪ್ ಸಕ್ಕರೆಗೆ 4 ಕಪ್ ನೀರು ಹಾಕ್ಕೋಬೇಕು. ಇದನ್ನ ಪಾಕ ಮಾಡಕ್ಕೆ ಇಟ್ಕೊಳ್ಳಿ. ಸಕ್ಕರೆ ಪಾಕಕ್ಕೆ ಇಟ್ಟಿದ್ದೀನಿ. ಇದೊಂದು ಕಾಲ್ ಗಂಟೆ ಕುದಿಬೇಕು. ಕುದ್ದು ಅಂಟು ಪಾಕ ಬರೋ ತನಕ ಕುದಿಸ್ಬೇಕು. ಇದನ್ನು ಸಕ್ಕರೆ ಪಾಕಕ್ಕೆ ಇಟ್ಟಿದ್ದೀನಿ. ಈಗ ಇದು ಸಕ್ಕರೆ ಕರಗಿದ ಮೇಲೆ 15-20 ನಿಮಿಷ ಕುದಿಬೇಕು, ಅಂಟು ಪಾಕ ಬರೋ ತನಕ. ಇದಾಗ ತನಕ ಜಾಮೂನ್ ಹಿಟ್ಟು ಕಲಸ್ಕೊಳ್ಳೋಣ. ಇಲ್ಲಿ ನಾನು ಜಾಮೂನ್ ಮಾಡೋದಕ್ಕೆ MTR ಗುಲಾಬ್ ಜಾಮೂನ್ದು 175 ಗ್ರಾಮ್ದು ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ. ಎಲ್ಲರೂ ಜಾಮೂನ್ ಮಾಡಿರ್ತೀರಾ, ನಾನು ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಜಾಮೂನ್ ಹಿಟ್ಟಿಗೆ ತೆಂಗಿನ ತುರಿ ಮಿಕ್ಸ್ ಮಾಡ್ತೀನಿ, ಒಂದು ಚಿಟಿಕೆ ಸೋಡಾ ಹಾಕ್ಬಿಟ್ಟು ಹಾಲಲ್ಲಿ ಕಲಿಸ್ತಾ ಇದ್ದೀನಿ. ಕಲಸ್ಕೊಳ್ಳೋದಕ್ಕೆ ಒಂದು ಪೇಟಿಗೆ ಜಾಮೂನ್ ಹಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು 1/4 ಬೌಲು ಹಸಿ ತೆಂಗಿನ ತುರಿ, ಒಂದು ಚಿಟಿಕೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ಮತ್ತು ಜಾಮೂನ್ ಹಿಟ್ಟು ಎರಡನ್ನು ಕಾಯಿಸಿ ಆರಿಸಿದ ಹಾಲು, ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಸ್ಕೊಳ್ಳಿ, ಜಾಸ್ತಿ ಹಾಕಬೇಡಿ. ಹಿಟ್ಟು ಕಲಸಿದಾಗಿದೆ. ಈ ತರ ಸಾಫ್ಟ್ ಆಗಿರ್ಬೇಕು, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು, ಕೈಗೆ ಅಂಟಾಗಿರ್ಬೇಕು ಹಿಟ್ಟು. ಹಿಟ್ಟು ಮುಚ್ಚಿಬಿಟ್ಟು ಒಂದು 10 ನಿಮಿಷ ನೆನೆಯಕ್ಕೆ ಬಿಡಿ. ಹಿಟ್ಟು ನೆಂದಿದೆ, ಜಾಮೂನ್ಗೆ ಉಂಡೆ ಮಾಡ್ತಾ ಇದ್ದೀನಿ. ತಗೊಂಡು ಸ್ವಲ್ಪ ಈ ತರ ಕೈಯಲ್ಲಿ ಚೆನ್ನಾಗಿ ನಾದಿ ಹಿಟ್ಟು ಈ ತರ ಬರಬೇಕು. ನಿಮಗೆ ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ತಗೊಳ್ಳಿ. ಪಾಕಕ್ಕೆ ಇಟ್ಟಿದ್ದೆ, ಅದಾಗಿದೆ. ಈಗ ಈ ಥರ ಮುಟ್ಟು ನೋಡಿದರೆ ಅಂಟು ಥರ ಬರಬೇಕು. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ. ಸಕ್ಕರೆ ಪಾಕ ತಣ್ಣಗಾಗಬೇಕು, ಅಷ್ಟೋ ತನಕ ಜಾಮೂನ್ ಕರ್ಕೊಳ್ಳೋಣ. ಜಾಮೂನ್ ಕರಿಯೋದಕ್ಕೆ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಜಾಮೂನ್ ಹಿಟ್ಟನ್ನ ಈ ತರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಎಣ್ಣೆಗೆ ಹಾಕಿ ಕರಿಬೇಕು. ಒಂದೊಂದೇ ಜಾಮೂನು ಎಣ್ಣೆಗೆ ಹಾಕ್ತಾ ಇದ್ದೀನಿ. ಉರಿ ಸ್ವಲ್ಪ ಕಮ್ಮಿ ಇಟ್ಕೊಂಡು ಕಮ್ಮಿ ಇಟ್ಕೊಳ್ಳಿ. ಒಂದ್ಸಲ ಈ ಥರ ತಿರುಗ್ಸಾಕಿ ಇದು ಹೊಂಬಣ್ಣ ಬರೋ ತನಕ ಕರಿಬೇಕು. ಇದಾಗಿದೆ, ಈ ಥರ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಡಿ. ಈಗ ಇದನ್ನು ತೆಗೆದು ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೀನಿ. ಸಕ್ಕರೆ ಪಾಕಕ್ಕೆ ಜಾಮೂನ್ ಹಾಕಿದ್ಮೇಲೆ ಒಂದು 1/2 ಗಂಟೆ ನೆನೆಯಕ್ಕೆ ಬಿಡಿ. ರುಚಿ ರುಚಿಯಾದ ತೆಂಗಿನ ತುರಿ ಮಿಕ್ಸ್ ಮಾಡಿರೋ ಜಾಮೂನ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.